ಈ ಕಾರ್ಯಕ್ರಮದ ಪ್ರಾಯೋಜಕರು ಕುಡುಕೋಳಿ ಪೆಟ್ರೋಲ್ ಪಂಪ್ ಪೆರ್ಲಾ ವಿಶ್ವಾಸಾರ್ಹ ಸೇವೆಗೆ ಅಬ್ದುಲ್ಲಾ ಮದುಮೂಲೆ ಸಾರಥ್ಯದ ಪೆರ್ಲಾ ಕುಡುಕೋಳಿ ಪಂಪ್ಗೆ ಭೇಟಿ ನೀಡಿ ರಾಜ್ಯ ಹೆದ್ದಾರಿ ಅರವತ್ನಾಲ್ಕರಲ್ಲಿ ನಿಮಗಾಗಿ ಕಾಯುತ್ತಿದೆ ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ ನಾನು ಶಂಶೀರ್ ಬುಡೋಳಿ ಅಕ್ಟೋಬರ್ ಮೂರು ಬ್ಯಾರಿ ಸಮುದಾಯಕ್ಕೆ ಸಂಭ್ರಮದ ದಿನ ಯಾಕಂದರೆ ಈ ದಿನ ಬ್ಯಾರಿ ಭಾಷೆಯನ್ನ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಮಂಜೂರಾದ ದಿನ ಈ ಹಿನ್ನೆಲೆಯಲ್ಲಿ ವಿವಿಧೆಡೆ ಬ್ಯಾರಿ ಭಾಷಾ ದಿನಾಚರಣೆಯನ್ನ ಸಂಭ್ರಮದಿಂದ ಇಂದು ಆಚರಿಸಲಾಯಿತು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ವತಿಯಿಂದ ಬ್ಯಾರಿ ಭಾಷಾ ದಿನಾಚರಣೆ ಕಾರ್ಯಕ್ರಮ ಮಂಗಳೂರು ನಗರದ ಸಾಮರ್ಥ್ಯ ಸೌಧದ ಸಮಾಂಗಣದಲ್ಲಿ ನಡೆಯಿತು ಇನ್ನು ಮೆಲ್ತಿನ ವತಿಯಿಂದ ಬ್ಯಾರಿ ಭಾಷಾ ದಿನಾಚರಣೆ ನಾಟಿಕಲ್ನ ಇ ಲೈಟ್ ಟ್ಯೂಷನ್ ಸೆಂಟರ್ನಲ್ಲಿ ನಡೆಯಿತು ಹಾಗೆ ಮಂಗಳೂರು ವೇವಿ ಕಾಲೇಜಿನಲ್ಲಿ ಅಖಿಲ ಭಾರತ ಬ್ಯಾರಿ ಪರಿಷತ್ ಮತ್ತು ಬ್ಯಾರಿ ಅಧ್ಯಯನ ಪೀಠ ಮಂಗಳೂರು ವೇವಿ ನೇತೃತ್ವದಲ್ಲಿ ಬ್ಯಾರಿ ಭಾಷಾ ದಿನಾಚರಣೆಯನ್ನ ಆಚರಿಸಲಾಯಿತು ಇದರ ಜೊತೆಗೆ ಕರಾವಳಿ ಬ್ಯಾರಿ ಕಲಾವಿದರ ಒಕ್ಕೂಟದಿಂದ ಮಂಗಳೂರಿನ ಬೈ ನೆಕ್ಸೆಸ್ ಮಾಲ್ನಲ್ಲಿ ಬ್ಯಾರಿ ಭಾಷಾ ದಿನಾಚರಣೆ ಕಾರ್ಯಕ್ರಮವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ಮಿಲಾದ್ ಮೆರವಣಿಗೆಯ ಸಂದರ್ಭದಲ್ಲಿ ಪೊಲೀಸ್ ಎನ್ಕೌಂಟರ್ನಲ್ಲಿ ಮುಸ್ಲಿಂ ಯುವಕ ಸಾವನ್ನಪ್ಪಿದ್ದಾನೆ ಎಂಬ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ ಈ ಬಗ್ಗೆ ಪೊಲೀಸ್ ವರಿಷ್ಠಾಧಿಕಾರಿ ಸ್ಪಷ್ಟನೆ ನೀಡಿದ್ದು ಇದು ಸುದ್ದಿ ಸುಳ್ಳು ಅಂತ ಅವರು ಸ್ಪಷ್ಟನೆ ನೀಡಿದ್ದಾರೆ ಹಾಗೆ ಮೆರವಣಿಗೆ ವೇಳೆ ಓಮ್ನಿ ವಾಹನಗಳಲ್ಲಿ ಬಂದು ಕಲ್ಲು ತೂರಾಟ ನಡೆಸಿದ್ದಾರೆ ಎಂಬುದು ಕೂಡ ಆಧಾರರಹಿತ ಎಂದು ಅವರು ಹೇಳಿದ್ದಾರೆ ವಾಹನದಲ್ಲಿ ಬಂದವರು ದಾವಣಗೆರೆ ಜಿಲ್ಲೆ ಅವರು ವಾಹನದಲ್ಲಿ ಮುಸ್ಲಿಮರು ಮಾತ್ರ ಅಲ್ಲ ಹಿಂದೂಗಳು ಇದ್ದರು ಎಲ್ಲರೂ ಸ್ನೇಹಿತರು ಶಿವಮೊಗ್ಗದಲ್ಲಿ ಮಿಲಾದ್ ಮೆರವಣಿಗೆ ನೋಡಲು ಬಂದವರು ರಾಗಿಗುಡ್ಡಕ್ಕೂ ಬಂದಿದ್ದಾರೆ ಅಲ್ಲಿ ಗಲಾಟೆ ಆರಂಭವಾಗುತ್ತಿದ್ದಂತೆ ಅವರೆಲ್ಲರೂ ತಮ್ಮೂರಿಗೆ ಮರಳಿದ್ದಾರೆ ಎಂದು ಎಸ್ಪಿ ಹೇಳಿದ್ದಾರೆ ರಾಗಿಗುಡ್ಡ ಗಲಭೆಗೆ ಸಂಬಂಧಿಸಿದ ಇಪ್ಪತ್ನಾಲ್ಕು ಪ್ರಕರಣಗಳನ್ನು ದಾಖಲಿಸಲಾಗಿತ್ತು ಅರವತ್ತು ಜನರನ್ನ ಬಂಧಿಸಲಾಗಿದೆ ಎಂದು ಕೂಡ ಅವರು ತಿಳಿಸಿದ್ದಾರೆ ಗಲಭೆಯಲ್ಲಿ ಒಂದು ಕಾರು ಮೂರು ಎರಡು ಚಕ್ರ ದ್ವಿಚಕ್ರ ವಾಹನ ಜಖಮಗೊಂಡಿದೆ ಕಲುತೂರಾಟದಿಂದ ಏಳು ಮನೆಗಳ ಕಿಟಕಿಗಳಿಗೆ ಹಾನಿಯಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ ಬಿಜೆಪಿಯೊಂದಿಗೆ ಜೆಡಿಎಸ್ ಮೈತ್ರಿ ಮಾಡಿಕೊಳ್ಳುವ ಬಗ್ಗೆ ಡಿ ದೇವೇಗೌಡರಿಗೆ ಇಷ್ಟ ಇರಲಿಲ್ಲ ಆದರೆ ಡಿ ಕುಮಾರಸ್ವಾಮಿ ಅವರು ಬಲವಂತ ಮಾಡಿ ಒಪ್ಪಿಸಿದ್ದಾರೆ ಎಂದು ಕೃಷಿ ಸಚಿವ ಚೆಲುವರಾಯಸ್ವಾಮಿ ಹೇಳಿದ್ದಾರೆ ದೇವೇಗೌಡರು ಯಾವ ವೇದಿಕೆಯಲ್ಲೂ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಳ್ಳುವ ಬಗ್ಗೆ ಮಾತನಾಡಿರಲಿಲ್ಲ ಕುಮಾರಸ್ವಾಮಿ ಅವರು ದೇವೇಗೌಡರಿಗೆ ಮಾನಸಿಕ ಹಿಂಸೆ ನೀಡಿ ಒಪ್ಪಿಸಿದ್ದಾರೆ ಎಂದರು ಜೆಡಿಎಸ್ ಬಿಜೆಪಿ ಎರಡೂ ಮುಳುಗುವ ಹಡಗು ಇದ್ದಂತೆ ಮುಳುಗುವ ಸಂದರ್ಭದಲ್ಲಿ ಒಬ್ಬರಿಂದ ಕಾಂಗ್ರೆಸ್ಗೆ ಯಾವ ಭಯವೂ ಇಲ್ಲ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಪ್ಪತ್ತಕ್ಕೂ ಅಧಿಕ ಸ್ಥಾನ ಗೆಲ್ಲಲಿದೆ ಎಂದರು ಮಿನಾದ್ ರ್ಯಾಲಿಯ ವೇಳೆ ಶಿವಮೊಗ್ಗ ಸೇರಿದಂತೆ ವಿವಿಧೆಡೆ ಔರಂಗಜೇಬ ಟಿಪ್ಪು ಸುಲ್ತಾನ್ ಇವರ ಬೃಹತ್ ಚಿತ್ರವನ್ನು ಹೊತ್ತೈದು ಕುಣಿದು ಬೀದಿ ರಂಪ ಮಾಡಿದ ಯುವಕರ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗುತ್ತಿದೆ ವಿಶೇಷವಾಗಿ ಮುಸ್ಲಿಂ ಸಮುದಾಯದ ಧಾರ್ಮಿಕ ಪಂಡಿತರು ವಿದ್ವಾಂಸರು ಈ ರೀತಿಯ ರ್ಯಾಲಿಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ ಇದು ಪ್ರವಾದಿ ಪ್ರೇಮಕ್ಕೆ ವಿರುದ್ಧ ಎಂದು ಹೇಳುವ ಮೂಲಕ ಯುವಕರ ಹುಚ್ಚು ಆವೇಶಕ್ಕೆ ನಿಯಂತ್ರಣ ಹೇರುವ ಮಾತನಾಡಿದ್ದಾರೆ ಸಮುದಾಯದ ಬುದ್ದಿಜೀವಿಗಳು ಚಿಂತಕರು ಮತ್ತು ವಿದ್ವಾಂಸರು ಈ ಬಗೆಯ ಮಿಲಾದ್ ರ್ಯಾಲಿಯನ್ನು ತೀವ್ರವಾಗಿ ಖಂಡಿಸುವ ಮೂಲಕ ಸಾರ್ವಜನಿಕವಾಗಿ ಗಮನ ಸೆಳೆದಿದ್ದಾರೆ ರಹಮತ್ ತರೀಕೆರೆ ಮುಜಾಫರ್ ಅಸಾದಿಯಿಂದ ಹಿಡಿದು ಎಸ್ಪಿ ದಾರಿಮಿ ಮತ್ತು ಇನ್ನಿತರ ವಿದ್ವಾಂಸರವರೆಗೆ ಈ ಪಟ್ಟಿ ದೊಡದಿದೆ ಸೋಷಿಯಲ್ ಮೀಡಿಯಾದಲ್ಲಿ ಮುಸ್ಲಿಮರು ಅತ್ಯಂತ ಪ್ರಬಲವಾಗಿ ಈ ಬಗೆಯ ರ್ಯಾಲಿಯನ್ನ ಮತ್ತು ಔರಂಗಜೇಬ್ನ ಫೋಟೋ ಇಟ್ಟು ಮಾಡಿದ ಮೆರವಣಿಗೆಯನ್ನು ಖಂಡಿಸಿದ್ದಾರೆ ಮುಸ್ಲಿಂ ಸಮುದಾಯದ ಈ ಬಗೆಯ ಪ್ರತಿಕ್ರಿಯೆಯಿಂದಾಗಿ ಮುಸ್ಲಿಂ ಸಮುದಾಯವನ್ನು ಕಟಕಟೆಯಲ್ಲಿ ನಿಲ್ಲಿಸಬಯಸುವವರಿಗೆ ತೀವ್ರ ಹಿನ್ನಡೆಯಾಗಿದೆ ಎಂದು ಹೇಳಲಾಗುತ್ತಿದೆ ಆದಾಯ ಹೆಚ್ಚು ಗಳಿಸುವುದಕ್ಕಾಗಿ ಗ್ರಾಮ ಪಂಚಾಯಿತಿಗೊಂದು ಮದ್ಯದ ಅಂಗಡಿ ತೆರೆಯುವ ರಾಜ್ಯ ಸರ್ಕಾರದ ಪ್ರಸ್ತಾವನೆಗೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಸದಸ್ಯರೇ ವಿರೋಧ ವ್ಯಕ್ತಪಡಿಸಿದ್ದಾರೆ ಎಂಬ ಮಾಹಿತಿ ಗೊತ್ತಾಗಿದೆ ಸರ್ಕಾರ ನಡೆಸಲು ಹಣ ಕಡಿಮೆ ಬಿದ್ದರೆ ಜೋಳಿಗೆ ಹಿಡಿದು ಹಣ ಹೊಂದಿಸಿಕೊಡುತ್ತೇವೆ ಆದರೆ ಗ್ರಾಮ ಪಂಚಾಯಿತಿಗೊಂದು ಮದ್ಯದ ಅಂಗಡಿ ತೆರೆಯುವ ನಿರ್ಧಾರ ಮರುಪರಿಶೀಲನೆ ಮಾಡಬೇಕು ಎಂದು ಆಳಂದ ಶಾಸಕ ಬಿಆರ್ ಪಾಟೀಲ್ ಹೇಳಿದ್ದಾರೆ ಇದೇ ವೇಳೆ ಸೂಪರ್ ಮಾರ್ಕೆಟ್ ಮಾಲ್ಗಳಲ್ಲಿ ಮದ್ಯ ಮಾರಾಟ ಮಾಡುವ ಸರ್ಕಾರದ ಯೋಜನೆಗೆ ಮಕ್ಕಳ ಹಕ್ಕುಗಳ ಪ್ರತಿನಿಧಿಗಳು ಸಂಘ ಸಂಸ್ಥೆಗಳು ವಿರೋಧ ವ್ಯಕ್ತಪಡಿಸಿವೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಈ ವಿಚಾರವಾಗಿ ಮುಖ್ಯಮಂತ್ರಿಗೆ ಪತ್ರ ಬರೆದು ಮಕ್ಕಳ ಹಿತದೃಷ್ಟಿಯಿಂದ ಪ್ರಸ್ತಾವನೆ ಕೈಬಿಡುವಂತೆ ಮನವಿ ಮಾಡಲು ತೀರ್ಮಾನಿಸಿದೆ ದಿನಸಿ ಪದಾರ್ಥ ಸಿಗೋ ರೀತಿಯಲ್ಲಿ ಮದ್ಯ ಕೂಡ ಸಿಕ್ಕಲ್ಲಿ ಇದಕ್ಕೆ ದಾಸರಾಗುವವರ ಸಂಖ್ಯೆ ಹೆಚ್ಚಾಗುತ್ತದೆ ವಯೋಮಿತಿಯ ಅಂತರವಿಲ್ಲದೆ ಇದನ್ನು ಖರೀದಿ ಮಾಡಲು ಮುಂದಾಗುತ್ತಾರೆ ಮಕ್ಕಳ ಹಿತದೃಷ್ಟಿಯಿಂದ ಈ ಪ್ರಸ್ತಾವನೆ ಕೈಬಿಡುವಂತೆ ಸಿಎಂಗೆ ಪತ್ರ ಬರೆದು ಮನವಿ ಮಾಡುತ್ತೇವೆ ಎಂದು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಕೆ ನಾಗಣ್ಣಗೌಡ ಹೇಳಿದ್ದಾರೆ ಸಂಪೂರ್ಣ ಪಾನ ನಿಷೇಧವನ್ನು ಆಗ್ರಹಿಸಿ ಈ ಹಿಂದೆ ಚಿತ್ರದುರ್ಗದಿಂದ ಬೆಂಗಳೂರಿನವರಿಗೆ ಮಹಿಳೆಯರು ನಡೆಸಿದ್ದ ಜಾಥಾದ ಮುಂಚೂಣಿಯಲ್ಲಿದ್ದ ಸ್ವರ್ಣ ಭಟ್ ಅವರು ಕೂಡ ಸರ್ಕಾರದ ಈ ಪ್ರಸ್ತಾವನೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಇದೊಂದು ಹೃದಯ ಹೆಂಡುವ ಕತೆ ಕೇರಳದ ಮಲ್ಲಪುರಂನಿಂದ ಅಬುದಾಬಿಗೆ ಉದ್ಯೋಗಕ್ಕೆಂದು ತೆರಳಿದ ಶಫೀರ್ ಎಂಬ ಯುವಕ ಬೈಕ್ ಅಪಘಾತಕ್ಕೆ ಒಳಗಾಗಿ ಆಸ್ಪತ್ರೆ ಸೇರಿದಾನೆ ದೇಹ ಚಲನೆಯನ್ನ ಕಳೆದುಕೊಳ್ಳುತ್ತೆ ಈ ಯುವಕನ ತಂದೆ ಉಮರ್ ಅಬುದಾಬಿಗೆ ಆಗಮಿಸುತ್ತಾರೆ ಮಗ ಇಂದು ಇಂದಲ್ಲ ನಾಳೆ ತನ್ನ ಚಲನೆಯನ್ನು ಪಡೆದುಕೊಳ್ತಾನೆ ಮತ್ತು ಹಿಂದಿನಂತಾಗ್ತಾನೆ ಅಂತ ಆಸ್ಪತ್ರೆಯಲ್ಲಿದ್ದು ಕಾಯ್ತಾರೆ ಹೀಗೆ ಕಾದು ಕಾದು ಒಂದೂವರೆ ವರ್ಷ ಆಗುತ್ತೆ ಆ ಬಳಿಕದ ಕಥೆಯನ್ನು ನೀವು ಕೇಳಿದರೆ ನಿಮ್ಮ ಹೃದಯ ಮನಕಲಕುತ್ತೆ ಆ ಬಳಿಕ ಏನಾಯಿತು ಎರಡ್ ಸಾವಿರದ ಇಪ್ಪತ್ತೆರಡು ಮಾರ್ಚ್ ಇಪ್ಪತ್ತಾರರಂದು ಈ ದುರಂತ ಅಪಘಾತ ಸಂಭವಿಸಿತ್ತು ತಾನು ಕೆಲಸ ಮಾಡುವ ಗ್ರಾಸರಿ ಅಂಗಡಿಯಿಂದ ಬೈಕ್ ಬೈಕ್ನಲ್ಲಿ ಹೋಗುವ ವೇಳೆ ಯುಎಇ ನಾಗರಿಕನ ವಾಹನವು ಆತನಿಗೆ ಡಿಕ್ಕಿ ಹೊಡೆದಿತ್ತು ಅದರಿಂದ ಆತನ ಮೆದುಳಿಗೆ ಗಂಭೀರ ಹಾನಿಯಾಗಿತ್ತು ಈ ಸಂದರ್ಭದಲ್ಲಿ ಈ ಶಫೀರ್ನ ತಂದೆ ಉಮರ್ ಸೌದಿಯಲ್ಲಿ ಕೆಲಸದಲ್ಲಿದ್ದರು ನೇರ ಅವರು ಅಭಿದಾಪಿಗೆ ಬಂದರು ಮಗ ಮತ್ತೆ ಮೊದಲಿನಂತಾಗುವುದನ್ನು ಕಾಯುತ್ತಾ ವೆಂಟಿಲೇಟರ್ನ ಹೊರಗೆ ಕಾಯತೊಡಗಿದರು ಮಗನ ಬೆರಳು ಅಲ್ಗಾಡುತ್ತಾ ಅಥವಾ ತಲೆ ಅಲ್ಗಾಡುತ್ತಾ ಎಂದು ಕಾಯುತ್ತಾ ದೀರ್ಘ ಒಂದೂವರೆ ವರ್ಷವನ್ನ ಕಳೆ ಸ್ಪಂದನೆ ಮತ್ತು ಚಲನೆಯ ಸಾಮರ್ಥ್ಯವನ್ನ ಕಳೆದುಕೊಂಡಿದ್ದ ಶಫೀರ್ನ ಬಗ್ಗೆ ಅವರು ಭರವಸೆ ಕಳೆದುಕೊಂಡಿರಲಿಲ್ಲ ಅಲ್ಲದೆ ಆಲ್ ಐನ್ ಆಸ್ಪತ್ರೆಯಿಂದ ಅಬುಧಾಬಿಯ ಇನ್ನೊಂದು ಆಸ್ಪತ್ರೆಗೆ ಮತ್ತು ಅಲ್ಲಿಂದ ಇನ್ನೊಂದು ಸರ್ಕಾರಿ ಆಸ್ಪತ್ರೆಗೆ ತನ್ನ ಮಗನನ್ನ ದಾಖಲಿಸಿದರು ಇಪ್ಪತ್ಮೂರು ವರ್ಷದ ಶಫೀರ್ ಇದೀಗ ತನ್ನ ತಲೆಯನ್ನ ಸಣ್ಣ ಪ್ರಮಾಣದಲ್ಲಿ ಅಲುಗಾಡಿಸಲು ಶಕ್ತನಾಗಿದ್ದಾನೆ ಎಂದು ಹೇಳಲಾಗಿದೆ ಇದೀಗ ಈ ತಂದೆ ಮಗನನ್ನ ಕರೆದುಕೊಂಡು ಕೇರಳಕ್ಕೆ ಮರಳಿದ್ದಾರೆ ಮಾತ್ರವಲ್ಲ ಅಲ್ಲಿನ ಆಸ್ಪತ್ರೆಯಲ್ಲಿ ಮಗನನ್ನ ದಾಖಲಿಸಿದ್ದಾರೆ ತನ್ನೋರ್ವ ಮಗನಿಗಾಗಿ ತಂದೆ ಮಾಡಿದ ಮತ್ತು ಮಾಡುತ್ತಿರುವ ತ್ಯಾಗ ಹೆತ್ತವರನ್ನ ಬೀದಿಗಟ್ಟುವವರ ಕಣ್ಣು ತೆರೆಸುವಂತಿದೆ ಸೋಷಿಯಲ್ ಮೀಡಿಯಾದ ಹುಚ್ಚು ಯುವ ಸಮೂಹವನ್ನ ಹೇಗೆ ಅಪಾಯಕ್ಕೆ ದೂಡುತ್ತಿದೆ ಅನ್ನೋದಕ್ಕೆ ಇಲ್ಲೊಂದು ತಾಜಾ ಉದಾಹರಣೆಯಿದೆ ರೈಲ್ವೆ ಹಳಿಯ ಮೇಲೆ ರೀಲ್ ಮಾಡೋಕೆ ಹೊರಟ ಹದಿನಾರು ವರ್ಷದ ಯುವಕ ರೈಲು ಅಪಘಾತಕ್ಕೆ ಒಳಗಾಗಿ ದಾರುಣ ಅಂತ್ಯ ಕಂಡಿದ್ದಾನೆ ಉತ್ತರ ಪ್ರದೇಶದಲ್ಲಿ ಈ ಘಟನೆ ನಡೆದಿದ್ದು ಹೊರಹಾನೆ ಎಂಬ ಯುವಕ ಮೃತಪಟ್ಟಿದ್ದಾನೆ ಟ್ರೈನ್ ಬರುವುದನ್ನು ಗಮನಿಸಿದ ಆತ ಟ್ರೈನ್ ಹಳಿಯ ಹತ್ತಿರಕ್ಕೆ ಹೋಗಿ ರೀಲ್ಸ್ ಮಾಡುವುದಕ್ಕೆ ಪ್ರಯತ್ನಿಸಿದ್ದಾನೆ ಈ ಸಂದರ್ಭದಲ್ಲಿ ಕುಟುಂಬಸ್ಥರು ಇದ್ದರು ಹಳಿಯ ಬದಿಯಿಂದ ಸ್ಲೋ ಮೋಷನ್ನಲ್ಲಿ ಚಿತ್ರೀಕರಣ ಮಾಡುತ್ತಿರುವಾಗ ಟ್ರೈನ್ ಆತನಿಗೆ ಡಿಕ್ಕಿ ಹೊಡೆದಿದೆ ಆತನ ಗೆಳೆಯ ಸೋಷಿಯಲ್ ಮೀಡಿಯಾದಲ್ಲಿ ದೃಶ್ಯವನ್ನು ಹಂಚಿಕೊಂಡಿದ್ದಾನೆ ಸೌದಿಯ ಜಿದ್ದ ವಿಮಾನ ನಿಲ್ದಾಣದಿಂದ ಮಕ್ಕಕ್ಕೆ ರಸ್ತೆ ಮೂಲಕ ಕೇವಲ ಮೂವತ್ತೈದು ನಿಮಿಷಗಳಲ್ಲಿ ರೀಚ್ ಆಗುವಂತಾದರೆ ಎಷ್ಟು ಚಂದ ಅಲ್ವೇ ಇದೀಗ ಇಂತಹದೊಂದು ಸಾಧ್ಯತೆಗೆ ವೇದಿಕೆ ಸಜ್ಜುಗೊಂಡಿದೆ ಜಿದ್ದಾ ಮತ್ತು ಮಕ್ಕವನ್ನ ನೇರವಾಗಿ ಸಂಪರ್ಕ ಮಾಡುವಂತಹ ರಸ್ತೆ ಕಾಮಗಾರಿ ಅಂತಿಮ ಹಂತದಲ್ಲಿದೆ ಈ ರಸ್ತೆ ಪೂರ್ತಿಯಾದರೆ ಹಜ್ ಮತ್ತು ಉಮ್ರಕ್ಕಾಗಿ ಬರುವವರಿಗೆ ಸಾಕಷ್ಟು ಪ್ರಯೋಜನವಾಗುತ್ತೆ ಮೂರು ಹಂತಗಳಲ್ಲಿ ಕಾಮಗಾರಿ ನಡೆಯುತ್ತಿದ್ದು ಇದೀಗ ಎಪ್ಪತ್ತು ಪರ್ಸೆಂಟ್ ಕಾಮಗಾರಿ ಪೂರ್ಣಗೊಂಡಿದೆ ಐವತ್ತು ಕಿಲೋಮೀಟರ್ ರಸ್ತೆ ಕಾಮಗಾರಿ ಈಗಾಗಲೇ ಪೂರ್ತಿಗೊಂಡಿದ್ದು ಇನ್ನು ಇಪ್ಪತ್ತು ಕಿಲೋ ಮೀಟರ್ ರಸ್ತೆ ಕಾಮಗಾರಿ ಪೂರ್ಣಗೊಳ್ಳಲಿಕ್ಕಿದೆ ಮತ್ತು ಇದು ಪೂರ್ಣಗೊಂಡರೆ ಜಿದ್ದಾ ಮತ್ತು ಮಕ್ಕದ ನಡುವಿನ ದಾರಿ ಬಹಳಷ್ಟು ಹತ್ತಿರವಾಗಲಿದೆ ಚತುಷ್ಪಥ ರಸ್ತೆ ಇದಾಗಿದ್ದು ಇದು ಪೂರ್ತಿಯಾದರೆ ಉಮ್ರ ಮತ್ತು ಹಜ್ ನಿರ್ವಹಿಸಲು ಬರುವವರ ಪ್ರಯಾಣ ಸಮಯ ಉಳಿತಾಯ ಇದೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಮೊಂಬತ್ತಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ